ಎಸ್, ಪ್ರಜ್ವಲ್ ರೇವಣ್ಣ ಅವರ ಸೋಲಿನ ಮುನ್ಸೂಚನೆ ಕಾಣ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ 35,895 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಆ ಮೂಲಕ JDS ಸ್ಪರ್ಧೆ ಮಾಡಿದಂತ ಮೂರರಲ್ಲಿ ಎರಡು JDS ಗೆಲ್ತು ಮತ್ತೊಂದು ಸೋಲಿನ ಕಡೆಗೆ ಮುಖ ಮಾಡಿದೆ. ಒಂದು ಲೆಕ್ಕದಲ್ಲಿ JDS ಗೆ ಪ್ರಜ್ವಲ್ ಸೋತ್ರನೇ ಒಳ್ಳೇದು, ಯಾಕಂತಂದ್ರೆ ಮತ್ತೆ ರಾಜೀನಾಮೆ ಕೊಡಿಸ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಈ ರೀತಿಯ ಸಮಸ್ಯೆಗಳನ್ನೆಲ್ಲ ಎದುರಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಬಹುದು. ಸೊ ಈಗಿನ ದಾರಿ ನೋಡ್ತಾ ಇದ್ರೆ ಶ್ರೇಯಸ್ ಪಟೇಲ್ ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಸನದಲ್ಲಿ ನಡೆಸ್ತಾ ಇರುವಂತಹ ಸಂಭ್ರಮಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಗೆಲುವಿನ ಕಡೆಗೆ ಮುಖ ಮಾಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರು ಸೋಲೋದು ಖಚಿತ ಆಗಿದೆ. ಇದರ ಬೆನ್ನಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಸಂಭ್ರಮಾಚರಣೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ನ ಗಮನಿಸ್ತಾ ಇದ್ದೀರಿ. ಸತತವಾಗಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಹಾಲಿ ಸಂಸದ ಪಿಸಿ ಮೋಹನ್. 59,066 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಭರ್ಜರಿ ಮುನ್ನಡೆಯನ್ನ ಪಡೆಯುವತ್ತ ಸಾಗ್ತಿದ್ದಾರೆ. ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ 60,000 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪಿಸಿ ಮೋಹನ್ ಅವರಿಗೆ ಶಾಕಿಂಗ್ ಫಲಿತಾಂಶ ಇದು. ಹಾಲಿ ಸಂಸದರು ಮತ್ತೊಮ್ಮೆ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದ್ರು, ಆದ್ರೆ ಆ ನಿರೀಕ್ಷೆ ಹುಸಿಯಾಗುವ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮನ್ಸೂರ್ ಅಲಿ ಖಾನ್ ಅವರ ಅಂತರ ಬಹಳ ದೊಡ್ಡದಿದೆ. ಸರಿಸುಮಾರು 60,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪಿಸಿ ಮನ್ಸೂರ್ ಅಲಿ ಖಾನ್. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದು ಬೀಗಿದ್ದಾರೆ. ಇದು ಕಾಂಗ್ರೆಸ್ನ ಪಾಲಿಗೆ ಮುಖಭಂಗ ಅಂತ ಕರೆದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕಾರಣ, ಕುಮಾರಸ್ವಾಮಿ ಅವರ ವಿರುದ್ಧ ಸಂಘಟಿತ ಪ್ರಯತ್ನ ನಡೆದಿತ್ತು ಅವರನ್ನು ಸೋಲಿಸಬೇಕು ಅಂತ. DK ಶಿವಕುಮಾರ್, ಚಲುವರಾಯಸ್ವಾಮಿ, ಇನ್ನುಳಿದಂತಹ ಶಾಸಕರು ಎಲ್ಲರೂ ಟೊಂಕ ಕಟ್ಟಿ ನಿಂತಿದ್ರು ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು ಅಂತ. DK ಅವರಂತೂ ಆ ಇಡೀ ಪ್ರಯತ್ನದ ನಾಯಕತ್ವವನ್ನು ವಹಿಸಿದರು. ಇವತ್ತು ಕುಮಾರಸ್ವಾಮಿ ಗೆದ್ದು ಬೀಗೋ ಮುಖಾಂತರ ಕಾಂಗ್ರೆಸ್ ಮಂಡ್ಯದಲ್ಲಿ ಮುಖಭಂಗವನ್ನು ಅನುಭವಿಸ್ತಾ ಇದೆ.